ಆದರೆ ಒಂದು ಬದಲಾವಣೆ ಆಗಬೇಕಾದ್ರೆ ವಿ ಶುಡ್ ಬಿ ದ ಚೇಂಜ್ ವಿ ವಾಂಟ್ ಟು ಸೀ ಅಂದ್ರೆ ನಿಮ್ಮ ಪ್ರಕಾರ ಸಮಾಜವನ್ನೇ ತಳಹದಿಯಿಂದ ಸುಧಾರಿಸಬೇಕಾಗಿದೆ ಅಂತೀರಾ ಡೆಫಿನೆಟ್ಲಿ ಡೆಫಿನೆಟ್ಲಿ ಓಕೆ ಸರ್ ಮುಂದಿನ ಪ್ರಶ್ನೆಗೆ ಹೋಗೋಣ ನನ್ನ ಹೆಸರು ಮೊಹಮ್ಮದ್ ಆಸಿಫ್ ನಾನು ಬಳ್ಳಾರಿಯಿಂದ ಬಂದಿರುತ್ತೇನೆ ನನ್ನ ಪ್ರಶ್ನೆ ಬ್ರದರ್ ಪ್ರಸಾದ್ ರವರಿಗೆ ನೀವು ತಮ್ಮ ಭಾಷಣದಲ್ಲಿ ಒಬ್ಬ ವ್ಯಭಚಾರಿ ಹೆಂಗಸು ಬಂದು ಯೇಸುವಿನ ಹತ್ತಿರ ಬಂದು ಒಂದು ಪ್ರಶ್ನೆಯನ್ನು ಕೇಳಿದಾಗ ಅಲ್ಲಿನ ಜನರು ಇದು ವ್ಯಭಚಾರಿ ಇದಕ್ಕೆ ಕಲ್ಲು ಹೊಡೆದು ಸಾಯಿಸಬೇಕಂತಾರೆ ಆ ಒಂದು ಪ್ರಸಂಗವನ್ನು ನೀವು ಮಂಡಿಸಿದಿರಿ ಇದರಿಂದ ಯೇಸುರವರು ಆ ಹೆಂಗಸನ್ನು ಶಿಕ್ಷೆಗೆ ಒಳಪಡಿಸಬಾರ್ದು ಅನ್ನುವುದಾದರೆ ಇದಕ್ಕೆ ವಿರುದ್ಧವಾದ ಬೈಬಲ್ನಲ್ಲಿ ಒಂದು ಕೊಟೇಶನ್ ಇದೆ ಯೋಹಾನ ಸುವಾರ್ತದಲ್ಲಿ ನಾನು ಪ್ರವಾದಿಯರ ಪ್ರವಚನವನ್ನಾಗಲಿ ಹಳೆ ಒಡಂಬಡಿಕೆಯನ್ನಾಗಲಿ ಒಡೆದು ಹಾಕುವುದಕ್ಕೆ ಬಂದೇನೆಂದು ನೆನೆಸಬೇಡಿರಿ ಅದನ್ನು ಪೂರ್ತಿಗೊಳಿಸಿದ್ದಕ್ಕಾಗಿ ಬಂದೇನೆಂದು ಹೇಳ್ತಾರೆ ಆದರೆ ಬೈಬಲ್ಲಿನಲ್ಲಿ ನನಗೆ ತಿಳಿದಂತಹ ಮಟ್ಟಿಗೆ ಬೈಬಲ್ಲಿನಲ್ಲಿ ಕುಡಿಬಾರ್ದು ಅಂತಿದೆ ಆದರೆ ಹೆಚ್ಚಿನ ಮಟ್ಟಿಗೆ ಕುಡಿತಾರೆ ವ್ಯಭಿಚಾರ ಮಾಡಬಾರ್ದು ಅಂತಿದ್ದಾರೆ ಮಾಡ್ತಾರೆ ಆದರೆ ನನ್ನ ಫ್ರೆಂಡ್ ಒಬ್ಬ ಹೇಳ್ದಾನೆ ನಮ್ಮ ಯೇಸುರವರು ನಮಗಾಗಿ ಸತ್ತೋಗ್ಬಿಟ್ರೆ ಅವರೆಲ್ಲ ಕ್ಷಮಿಸ್ಬಿಡ್ತಾರೆ ಏನು ಮಾಡಿದ್ರು ನಡೀತಾ ಇದೆ ಅಂತಾರೆ ಇದಕ್ಕೆ ಧಾರ್ಮಿಕ ಪರವಾಗಿ ಕ್ರೈಸ್ತವ ಪಂಡಿತರು ಯಾವ ರೀತಿಯಲ್ಲಿ ಬೈಬಲಿನ ಮುಖಾಂತರ ಅವ್ರಿಗೆ ಬೋಧಿಸ್ತೀರಾ ಅನ್ನೋದು ನನ್ನ ಪ್ರಶ್ನೆ ಮೊದಲನೇದಾಗಿ ನಾನು ಹೇಳಿದ್ದು ಪುರುಷ ಪ್ರಧಾನ ಸಮಾಜ ಅವತ್ತಿತ್ತು ಅದು ಯೇಸು ಕ್ರಿಸ್ತ ಇರುವಾಗ ಅದಿತ್ತು ಆ ಕಾನೂನು ಏನಪ್ಪ ಅಂತ ಹೇಳಿದ್ರೆ ಓಲ್ಡ್ ಟೆಸ್ಟ್ಮೆಂಟ್ ಕಾನೂನು ಈಗಾಗಲೇ ಈಗ ಸಾಮಾನ್ಯ ಹೇಳಿದ್ದಾರೆ ಎಲ್ಲರೂ ಆ ಕಾನೂನು ಇರುವಾಗ ಪುರುಷ ಪ್ರಧಾನ ಸಮಾಜದಲ್ಲಿ ಮಹಿಳೆ ಯಾವತ್ತೂ ಅಪರಾಧಿ ಆಗ್ತಾಳೆ ಶಿ ಬಿಕಮ್ಸ್ ದ ಕಲ್ಪ್ರಿಟ್ ಶಿ ಬಿಕಮ್ಸ್ ದಿ ವಿಕ್ಟಿಮ್ ಕಲ್ಪ್ರಿಟ್ ಆಸ್ ವೆಲ್ ಆಸ್ ವಿಕ್ಟಿಮ್ ಆಕೆಗೆ ಅಪರಾಧವನ್ನು ಹೊರಿಸ್ತಾರೆ ಮತ್ತು ಆಕೆಯನ್ನು ಆದಷ್ಟು ಕೊಲೆ ಮಾಡಬೇಕು ಅಂತ ಯೋಚನೆ ಮಾಡ್ತಾರೆ ಯಾಕೆ ಅಂತೇಳಿದ್ರೆ ಪುರುಷರು ಮಾಡಿರ್ತಕ್ಕಂಥ ಅಪರಾಧ ಅದು ವ್ಯವಸ್ಥೆಯಿಂದ ಆಗಿದಂಥ ಒಂದು ಅಪರಾಧ ಒಬ್ಬ ಮಹಿಳೆ ಯಾಕೆ ಇವತ್ತು ಬಡತಿಯಿಂದನೋ ಅಥವಾ ಬೇರೆ ಯಾವುದೋ ಕಾರಣದಿಂದಲೋ ವ್ಯಭಿಚಾರ ಆಗ್ತಾಳೆ ಅಂತ ಹೇಳಿದ್ರೆ ಸಮಾಜ ಅದನ್ನು ಅರ್ಥ ಮಾಡ್ಕೊಳ್ಬೇಕು ಸಮಾಜದಿಂದ ಆಗ್ತಕ್ಕಂಥ ಒಂದು ಭಾಗ ಅದು ಮಹಿಳೆ ಆಗ್ತಕ್ಕಂಥದ್ದು ಆ ಒಂದು ಬಡವರು ಇದೆಲ್ಲ ಆಗ್ತಕ್ಕಂಥದ್ದು ಏನು ಅಂತ ಹೇಳಿದ್ರೆ ಸಮಾಜದಲ್ಲಿ ನಾವು ಸರಿಯಾದಂಥ ಹಂಚಿಕೆ ಇಲ್ಲದಿದ್ದರೆ ಗೌರವ ಇಲ್ಲದಿದ್ದರೆ ಅವ್ರ ಬಗ್ಗೆ ಕಾಳಜಿ ಇಲ್ಲದಿದ್ದರೆ ಈ ಥರ ವಿಕ್ಟಿಮ್ಸನ್ನು ನಾವು ಕಾಣ್ತೀವಿ ಅಲ್ಲಲ್ಲಿ ಇದು ಯೇಸು ಕ್ರಿಸ್ತ ಇದ್ದಂಥ ಕಾಲದಲ್ಲಿ ಅದು ಸಹ ಅಲ್ಲಿತ್ತು ಒಂದನೇದು ಎರಡನೇದು ಯೇಸು ಕ್ರಿಸ್ತ ಹೇಳಿದ್ದು ಅವಳಿಗೆ ಕಲ್ಲೋಡ ಸಾಯಿಸ್ರಿ ಅಂತಲೂ ಹೇಳಲಿಲ್ಲ ವಾಟ್ ಇಟ್ ಟೋಲ್ಡ್ ವಾಸ್ ಈ ವಾಸ್ ಅಡ್ರೆಸ್ಸಿಂಗ್ ಪುರುಷ ಪ್ರಧಾನ ಸಮಾಜ ಅಂದರೆ ಪೆಟ್ರಿಯಾರ್ಕಲ್ ಸೊಸೈಟಿ ನಿಮ್ಮಲ್ಲಿ ಯಾರ ಹತ್ರ ಯಾರಿಗೂ ಪಾಪ ಇಲ್ಲದೆ ಹೋದರೆ ಕಲ್ಲೋಡಿರಿ ಅಂತೇಳಿದ್ರು ಡೋಂಟ್ ಜಡ್ಜ್ ಮಾಡಬೇಡಿ ನೀವು ಜಡ್ಜ್ ಮಾಡೋದಾದರೆ ನಿಮ್ಮನ್ನು ಜಡ್ಜ್ ಮಾಡ್ಕೊಳ್ಳಿ ಅದು ಅಲ್ಲಿದ್ದಂಥ ಒಂದು ಪಾಠ ಆಮೇಲೆ ಶಿ ರಿಪೆಂಟ್ಸ್ ಅವರು ಪುರುಷರು ರಿಪೆಂಟ್ ಮಾತ್ರ ಏನೋ ಬೈಬಲ್ನಲ್ಲಿ ಇಲ್ಲ ಅದು ಶಿ ರಿಪೆಂಟೆಡ್ ಸೊ ವನ್ ಒನ್ಸ್ ಅ ವಿಕ್ಟಿಮ್ ಬಿಕಮ್ಸ್ ಅ ರಿಪೆಂಟೆಂಟ್ ಪರ್ಸನ್ ಅವಳಿಗೆ ಅಲ್ಲಿ ಕಾನೂನು ಅವಳಿಗೆ ಯಾವುದೇ ರೀತಿಯಲ್ಲಿ ಅದು ಅಪ್ಲೈ ಆಗಲಿಲ್ಲ ಇಲ್ಲಾಂದ್ರೆ ಅವಳು ಸತ್ತೋಗಿರೋಳು ಮತ್ತು ಅಪರಾಧ ಇವರು ಅದನ್ನು ಜಸ್ಟಿಫೈ ಮಾಡಿರೋರು ಯಾರೋ ಬೇರೆ ಪುರುಷರು ಅವರೆಲ್ಲ ಅವಳ ಜೊತೆಯಲ್ಲಿ ವ್ಯಭಿಚಾರ ಮಾಡಿದ್ರಿಂದ ಅವಳು ವ್ಯಭಿಚಾರಿಯಾಗಿ ಮುಂದೆ ಬರ್ತಾಳೆ ಸೊ ಇದು ಅದು ಕೃಪೆ ಮತ್ತು ಕರುಣೆ ಅಂತ ಏನು ಹೇಳ್ತೀವಿ ಗ್ರೇಸ್ ಆ್ಯಂಡ್ ಲವ್ ಅಂತ ಏನು ಕರಿತೀವಿ ಅದರ ಒಂದು ಉದಾಹರಣೆ ಅದು ಆಮೇಲೆ ನೀವು ಇನ್ನೊಂದು ಪ್ರಶ್ನೆ ಕೇಳಿ ಆಲ್ಕೋಹಾಲ್ ಬಗ್ಗೆ ಕೇಳಿದ್ರು ಅವರು ಆಲ್ಕೋಹಾಲ್ ಎಲ್ಲ ಕಡೆ ಇದೆ ಎಲ್ಲಿ ಕ್ರಿಶ್ಚಿಯನ್ಸು ಕುಡಿಯೋದಿಲ್ಲ ನಾನು ಕುಡಿಯೋದಿಲ್ಲ ಇವರು ಕುಡಿಯೋದಿಲ್ಲ ಕ್ರಿಶ್ಚಿಯನ್ಸ್ ಎಲ್ಲ ಇದು ಸ್ಟೀರಿಯೋಟೈಪ್ಸ್ ಇದೆಲ್ಲ ಮುಸ್ಲಿಮ್ಸ್ ಎಲ್ಲ ಏನೋ ದಾಡಿ ಬಿಟ್ಕೊಂಡ್ರೆ ಟೆರರಿಸ್ಟು ನಾನು ಹಿಂಗೆ ಹಾಕ್ಕೊಂಡು ಹೋದ್ರೆ ಕನ್ವರ್ಷನ್ ಮಾಡ್ತೀನಿ ಅಂತಾನೆ ಇದೆಲ್ಲ ಸ್ಟೀರಿಯೋಟೈಪ್ಸ್ ಇದನ್ನೆಲ್ಲ ಹೊಡಿಬೇಕು ನಾವು ದಲಿತರೆಲ್ಲ ದನ ತಿಂತಾರೆ ಆದ್ದರಿಂದ ಅವ್ರಿಗೊಂದು ಕಾನೂನು ಹಾಕಿ ದನದ ಮಾಂಸ ತಿಂದೇ ಇರ್ತಾನೆ ಗೋಹತ್ಯೆ ನಿಷೇಧಕ್ಕೊಂದು ಕಾನೂನು ಹಾಕಿ ಇದೆಲ್ಲ ನೋಡಿ ಜಾತಿ ಆಧಾರದ ಮೇಲೆ ವರ್ಗದ ಆಧಾರದ ಮೇಲೆ ಬಡವರನ್ನು ಶೋಷಿಸಲಿಕ್ಕೆ ತಳ ಸಮುದಾಯಗಳನ್ನು ಶೋಷಿಸಲಿಕ್ಕೆ ಅಲ್ಪಸಂಖ್ಯಾತರನ್ನು ಶೋಷಿಸಲಿಕ್ಕೆ ಮಹಿಳೆಯರನ್ನು ಶೋಷಿಸಲಿಕ್ಕೆ ಎಲ್ಲ ನಡೀತಕ್ಕಂಥ ಆದ್ದರಿಂದ ಎಲ್ಲರೂ ಒಂದಾಗಿ ಇದನ್ನು ಸ್ಟ್ರಗಲ್ ಮಾಡಬೇಕು ಅಂತ ನಾನು ಕೊನೆಯದಾಗಿ ಹೇಳ್ಬೋದು ನಮ್ಮ ಪಾಪ ಎಲ್ಲ ಹೋಗ್ತದೆ ನಾವೇನು ಮಾಡಿದ್ರೆ ಏನು ಆ ಒಂದು ರೆಫರೆನ್ಸ್ ಅವ್ರು ಕೊಡ್ತಿದ್ದಾರೆ ಹೌದು ಇದು ರಿಪೆಂಟೆನ್ಸ್ ಅದು ರಿಪೆಂಟೆನ್ಸ್ಗೆ ನಾನು ಹೇಳ್ತಿರೋದು ಮಾನಸಾಂತರಕ್ಕಾಗಿ ಮಾನಸಾಂತರಕ್ಕಿಂತ ದೊಡ್ಡ ಶಿಕ್ಷೆ ಯಾವುದೂ ಇಲ್ಲ ಒಬ್ಬ ಮನುಷ್ಯ ಮಾನಸಾಂತರ ಆದಮೇಲೆ ಮತ್ತೆ ಅದನ್ನು ತಪ್ಪು ಮಾಡೋಕ್ಕೆ ಹೋಗಲ್ಲ ಸಾಮಾನ್ಯವಾಗಿ ಅದರಿಂದ ಮಾನಸಾಂತರ ಅನ್ನೋದು ಅದು ಹೈಯೆಸ್ಟ್ ಅದು ಅದೇ ಪನಿಷ್ಮೆಂಟು ಅದು ಇದೆಲ್ಲ ನಾವೆಲ್ಲ ಮಾತಾಡ್ಬೋದು ಆದರೆ ಮಾನಸಾಂತರಕ್ಕಿಂತ ದೊಡ್ಡ ಶಿಕ್ಷೆ ಯಾವುದೂ ಇಲ್ಲ ಮತ್ತು ಪರಿವರ್ತನೆ ಯಾವುದೂ ಇಲ್ಲ ಅದು ಬೈಬಲ್ನ ಒಂದು ವಿಚಾರ ಅಂದರೆ ಹೊಸ ಒಡಂಬಡಿಕೆಯಿಂದ ಬರತಕ್ಕಂಥ ಒಂದು ಅದು ವಿಚಾರ ಮುಂದಿನ ಪ್ರಶ್ನೆಗೆ ಹೋಗೋಣ ಬ್ರದರ್ ಉಮರ್ ಶರೀಫ್ ಅವರಿಗೆ ಇವತ್ತು ಭಾರತದಲ್ಲಿ ಅನೇಕ ಅತ್ಯಾಚಾರಗಳು ನಡೀತಾ ಇದ್ದಾವೆ ಆದರೆ
ಅದಕ್ಕೆ ಯಾರು ನ್ಯಾಯಗಾಗಿ ಪ್ರೊಟೆಸ್ಟ್ ಮಾಡ್ತಾ ಇಲ್ಲ. ಒಂದು ದೆಹಲಿಯಲ್ಲಿ ಆಗಿರುವಂತಹ ಈ ಬಲಾತ್ಕಾರಗಾಗಿ ಇಡೀ ದೇಶ ಇದಕ್ಕೆ ಪ್ರೊಟೆಸ್ಟ್ ಮಾಡ್ತಾ ಇದೆ. ಇದು ಯಾವ ತರದ ನ್ಯಾಯ? ಉಮರ್ ಶರೀಫ್ ಅವರೇ, ಇದಕ್ಕೆ ಆ್ಯಡ್ ಮಾಡ್ತೀನಿ ಅಂದ್ರೆ, ಈಗ ಗುಜರಾತ್ನಲ್ಲಿ ಆಯಿತು ಬಲಾತ್ಕಾರ, ಸಾವಿರಾರು ಬಲಾತ್ಕಾರಗಳಾದವು. ಅದಕ್ಕೆ ಅವರು ಕೇವಲ ಒಂದು ಪೊಲಿಟಿಕಲ್ ಗ್ರೂಪ್ ಲೀಡರ್ ಅಂತ ಹೇಳಿ ಅಥವಾ ಪೊಲಿಟಿಕಲ್ ಗ್ರೂಪಿಗೆ ಸೇರಿದಾರೆ ಅಂತ ಹೇಳಿ ಅವ್ರು ಕ್ಷಮಿಸಬಹುದೇ? ನೋಡಿ, ಒಂದು ಡೆಮೋಕ್ರಸಿ, ಮೊನಾರ್ಕಿ, ಆಮೇಲೆ ಖಿಲಾಫ, ಅನಾರ್ಕಿ, ಇವತ್ತಿಗೆ ನಾವು ಡೆಮೋಕ್ರಸಿ ಅಂತ ಹೇಳ್ಕೊಳ್ತೀವಿ, ಆದರೆ ಆಲ್ಮೋಸ್ಟ್ ಅನಾರ್ಕಿ ನಡೀತಿದೆ. ಅನಾರ್ಕಿ ಅಂದರೆ ಲಾಲೆಸ್ನೆಸ್. ಶಿಕ್ಷೆ ಯಾರಿಗೆ ಸಿಗಬೇಕೋ ಅವ್ರಿಗೆ ಶಿಕ್ಷೆ ಸಿಗುವುದಿಲ್ಲ. ಎಷ್ಟು ದೊಡ್ಡ ತಪ್ಪೆಲ್ಲ ಮಾಡಿಬಿಟ್ಟು, ಭ್ರಷ್ಟಾಚಾರ ಮಾಡಿಕೊಂಡು, ಹಗರಣ ಮಾಡಿಕೊಂಡು, ಅವರು ಸಿ ಎಂ ಆದರೆ ಅವ್ರು ಒಳಗೆ ಹೋಗ್ತಾರೆ, ಕೆಲವು ದಿನ ಇರ್ತಾರೆ, ಆಚೆ ಬರ್ತಾರೆ. ನಮ್ಮ ಚೆನ್ನೈ ಸಿ ಎಮ್ಮಿನ ಅಂದರೆ ಮಾಜಿ ಸಿ ಎಮ್ಮಿನ ಮಗಳು, ಅವಳು ಜೈಲಿಗೆ ಹೋದರೂ ಆಚೆ ಬರ್ತಾರೆ. ಇಂತಹ ಒಂದು ಪರಿಸ್ಥಿತಿ, ಕಾಸು ಇದ್ದರೆ ಆಚೆ ಬರ್ಬೋದು. ಅದೇ ಥರ ಲೇಬರ್ ಹ್ಯಾಂಡ್ಸ್ ಕಮಿಷನ್ ಬಂದು ಕ್ಲಿಯರ್ ಆಗಿ ಓಪನ್ ಆಗಿ ಹೇಳ್ತು, ಬಾಬರಿ ಮಸ್ಜಿದ್ ಕೆಳಗೆ ಡೆಮಾಲಿಷ್ ಮಾಡಿದವರು ಯಾರು, ಯಾಕೆ ಮಾಡಿದ್ರು, ಎಲ್ಲ ಕ್ಲಿಯರ್ ಆಗಿ ಸಿಕ್ತು 17 ಇಯರ್ಸ್ ಆದಮೇಲೆ. ಆದರೂ ಕೂಡ ಅವ್ರ ಮೇಲೆ ಶಿಕ್ಷೆ ಏನು ನಡೆಯೋದಿಲ್ಲ, ನಡೆಯೋದಿಲ್ಲ. ನಾವು ನೋಡಿ, ಎಷ್ಟೋ ಜನರನ್ನು ಕೊಂದಾಗ್ಬಿಟ್ಟು ಇವತ್ತಿಗೆ ಸಿ ಎಂ ಆಗಿರುವತಕ್ಕಂತಹ ನರೇಂದ್ರ ಮೋದಿಯನ್ನು ನಾವು ನೋಡ್ತಾ ಇದ್ದೀವಿ. ಅಂದರೆ ಅವ್ರ ಮೇಲೆ ಕೇಸ್ ನಡೀತಾ ಇದೆ, ಅಂದರೆ ಅವರು ಡೈರೆಕ್ಟಾಗಿ ಇನ್ವಾಲ್ವ್ ಆಗಿದ್ರೋ ಇಲ್ಲೋ ಮೀಡಿಯಾನಲ್ಲಿ ಕ್ಲಿಯರ್ ಆಗಿ ಬಂದಿದೆ. ಯಾರೆಲ್ಲ ಬಂದು ಕಾಸ್ ಅಂದರೆ ಇದರಲ್ಲಿ ಇನ್ವಾಲ್ವ್ ಆದರು, ಹೇಗೆ ಮಾತಾಡಿದರು. ಹಾಗಾಗಿ ಇಂಡಿಯಾನಲ್ಲಿ ಇವತ್ತಿಗೆ ಇರುವ ಪರಿಸ್ಥಿತಿ ಬಂದು ಬಹಳ ಡೇಂಜರ್, ಯಾರಿಗೂ ಸೇಫ್ಟಿ ಇಲ್ಲ, ಅದು ಸತ್ಯವಾದ ಒಂದು ವಿಷಯ, ನೀವು ಒಪ್ಕೊಳ್ಬೋದು. ಇಲ್ಲ, ಕಾಸ್ ಕೊಟ್ಟರೆ ಆಚೆ ಬರ್ಬೋದು, ನೀವು ಸ್ವಲ್ಪ ರೆಕಮೆಂಡೇಶನ್ ಮಾಡಿದ್ರೆ ಆಚೆ ಬರ್ಬೋದು, ಅಂತಹ ಒಂದು ಪರಿಸ್ಥಿತಿ. ನಾನೇನು ಹೇಳ್ಕೊಳ್ತಂದ್ರೆ, ಅವನು ಕಸಾಬ್ ಆಗಲಿ, ಕಸಾಬ್ ಶಿಕ್ಷೆ ಆಯ್ತಲ್ಲ, ನಾವು ಶಿಕ್ಷೆ ಕೊಡಬಾರ್ದಂತ ಏನು ಹೇಳಿಲ್ಲ. ಕಸಾಬ್ ಮುಸಲ್ಮಾನ್ ಆಗಲಿ, ಅವನು ತಪ್ಪು ಮಾಡ್ದ ಶಿಕ್ಷೆ ಅನುಭವಿಸಬೇಕು. ಅವನು ಯಾರೇ ಆಗಲಿ, ಕಸಾಬ್ ಆಗಲಿ, ಇಲ್ಲ ಎಲ್ ಕೆ ಅದ್ವಾನಿ ಆಗಲಿ, ಇಲ್ಲ ನರೇಂದ್ರ ಮೋದಿ ಆಗಲಿ, ಯಾರೇ ಆಗಲಿ, ತಪ್ಪು ಮಾಡಿದವರು ಶಿಕ್ಷೆ ಅನುಭವಿಸಬೇಕು. ಅಂತಹ ಒಂದು ಪರಿಸ್ಥಿತಿ ಬಂದರೆ ಮಾತ್ರ ಇಂಡಿಯಾನಲ್ಲಿ ಏನೋ ಬದಲಾವಣೆ ಆಗ್ಬೋದು. ಮೇಡಮ್ ಅನುಪಮ ಅವರೇ, ಇದೇ ಪ್ರಶ್ನೆ ಮುಂದಾಗ್ತೀನಿ ನಿಮಗೆ. ಭಾರತದ ಗಡಿ ಕಾಯುವವರು 1991 ಕಾಶ್ಮೀರದ ಒಂದು ಪ್ರದೇಶದಲ್ಲಿ ನ್ಯೂಸ್ ರಿಪೋರ್ಟ್ ಬಂದಿದೆ, 13 ವರ್ಷದಿಂದ ಹಿಡಿದು 80 ವರ್ಷದ ವರೆಗೂನ ಎಲ್ಲ ಹೆಣ್ಣು ಮಕ್ಕಳಿಗೂ ರೇಪ್ ಮಾಡಿದರು ಅಂತ ಪ್ರಕರಣ ಬಂದಿತ್ತು. ಇವರು ಭಾರತದ ಗಡಿ ಕಾಯುವವರು ಅಂತ ಹೇಳಿ ಇವರಿಗೆ ಬಿಡಬಹುದಾ ಹಾಗೆ ಶಿಕ್ಷೆ ಕೊಡದೆ? ಅಲ್ಲ, ಉಮರ್ ಭಾಯ್ ಹೇಳ್ದಂಗೆ ಯಾರು ತಪ್ಪು ಮಾಡ್ತಾರೋ ಅವ್ರಿಗೆ ಶಿಕ್ಷೆ ಕೊಡಲೇಬೇಕು. ಅವರು ಜವಾನ್ರಿರ್ಬೋದು ಅಥವಾ ಪೈಲ್ವಾನ್ರಿರ್ಬೋದು, ಏನೇ ಇರ್ಬೋದು, ಶಿಕ್ಷೆ ಎಲ್ಲರಿಗೂ ಒಂದು ಕಾಮನ್ ಆಗಬೇಕು. ಅದುವರೆಗೂ ಸುಧಾರಣೆ ಅನ್ನೋದು ಮಾತು ಆಗೋದೇ ಇಲ್ಲ. ಒಬ್ಬೊಬ್ಬರಿಗೂ ಒಂದೊಂದು ನ್ಯಾಯ ಅಂತಂತೂ ಇಲ್ಲ, ಎಲ್ಲರಿಗೂ ಶಿಕ್ಷೆ ಆಗಲೇಬೇಕು. ಹಾಗಾದ್ರೆ ನಮ್ಮ ಭಾರತ ದೇಶದ ಏನೋ ಲಾ ಇದೆ ಅಲ್ಲ, ಕಾನೂನು, ಅದು ಎಲಿಜಿಬಲ್ ಇಲ್ಲ ಅಂದಂಗಾಯ್ತು. ಅಂದ್ರೆ ಉತ್ತಮ ಪೊಸಿಷನ್ ಅಲ್ಲಿ ಇರ್ತಾರಲ್ಲ ಅವರಿಗೆ ಸಹಾಯ, ಆಮೇಲೆ ಬಡವರಿಗೆ ಶಿಕ್ಷೆ, ಇದು ಬಹಳ ವ್ಯತ್ಯಾಸವಾಗುತ್ತಿದೆ ಅಲ್ಲ? ವ್ಯತ್ಯಾಸ ಮಾತ್ರ ಅಲ್ಲ, ಇದು ಅನ್ಯಾಯ. ಇದು ಕಂಪ್ಲೀಟ್ ಆಗಿ ಅನ್ಯಾಯ ಅಂತೀರ? ಟೋಟಲ್ ಅನ್ಯಾಯ. ಕಾನೂನು ನಮ್ಮ ಭಾರತ ದೇಶದಲ್ಲಿ ಇರುವಂತ ಕಾನೂನು ಒಂಥರ ನಪುಂಸಕ ಕಾನೂನು. ಸೊ ಟೋಟಲ್ ಅನ್ಯಾಯ ಆಗ್ತಾ ಇದೆ. ಇದನ್ನ ಯಾರಾದ್ರೂ ಪ್ರಬಲರು ಯಾರಾದ್ರೂ ಅದನ್ನ ತಿದ್ದಬೇಕು, ಏನು ಅಮೆಂಡ್ಮೆಂಟ್ ಅಂತ ಯಾವಾಗ್ಲೂ ಇದ್ದೇ ಇರ್ತದೆ. ಯಾರಾದ್ರೂ ಎಲ್ಲರೂ ಸೇರಿ ಅಥವಾ ನಾವೆಲ್ಲ ಸೇರಿ ಒಂದು ತಿದ್ದುಪಡಿ ಅಂತ ಮಾಡ್ಬೇಕು. ಅಂದ್ರೆ ಬಡವರಿಗೆ ಶಿಕ್ಷೆ, ಶ್ರೀಮಂತರಿಗೆ ರಕ್ಷೆ ಅಂದಂಗಾಯ್ತು. ಅಫ್ಕೋರ್ಸ್. ಮುಂದಿನ ಪ್ರಶ್ನೆಗೆ ಹೋಗೋಣ. ಸಲಾಮ್ ಅಲೈಕುಮ್. ಮೈ ನೇಮ್ ಇಸ್ ಅಮೀರ್ ಅಹಮದ್, ನನ್ನ ಹೆಸರು. ನಾನು ಪ್ರಸಾದ್ ಅವರಿಗೆ ಕ್ವಶನ್ ಕೇಳ್ತೀನಿ. ಈ ಡೆಲ್ಲಿನಲ್ಲಿ ಇದಾಯ್ತಲ್ಲ ರೇಪ್ ಕೇಸು, ಇದು ಮಾಸ್ಟರ್ ಕೇಸ್ ಹೆಂಗೆ, ಯಾಕೆ ಇದು ಮಾಸ್ಟರ್ ಕೇಸ್? ಇದು ಇದರಿಂದ ಮುಂಚೆ ಅಲ್ಪಸಂಖ್ಯರ ಮೇಲೆ ಇದು ಮೈನಾರಿಟಿ ಗುಜರಾತ್ನಲ್ಲಿ ಆಗಿದೆ, ಎಲ್ಲ ಕಡೆ ಆಗಿದೆ, ಬಟ್ ಇದು ಮಾತ್ರ ಮಾಸ್ಟರ್ ಕೇಸ್ ಯಾಕಾಗಿದೆ? ಆಮೇಲೆ ಇದಾದಮೇಲೂ ಕೇಸ್, ರೇಪ್ ಕೇಸ್ ಆಗ್ತಾ ಇದೆ, ಬಟ್ ಅದು ಮಾಸ್ಟರ್ ಕೇಸ್ ಆಗ್ತಾ ಇಲ್ಲ, ರೀಸನ್ ಏನು? ಈಗಾಗಲೇ ನಾನು ಹೇಳಿದ್ನಲ್ಲ, ಇದು ಈಗ ಅತ್ಯಾಚಾರ ಆಗಿದೆ. 300 ಸೆಕ್ಷನ್ ಹೇಳಿದೆ, 509, 334 354ದು. ಇದು 150 ವರ್ಷದಿಂದ ಈ ಕಾನೂನುಗಳಿದೆ, ಬ್ರಿಟಿಷ್ ಟೈಮ್ನಿಂದನೂ ಕಾನೂನುಗಳಿದೆ. ನಾವು ಎಚ್ಚೆತ್ಕೊಂಡಿರೋದು ಅಂದರೆ ಇಂಡಿಯಾ, ಕಾಶ್ಮೀರ್ ಟು ಕನ್ಯಾಕುಮಾರಿ ಎಚ್ಚೆತ್ಕೊಂಡಿರೋದು ಇದೊಂದೇ ಕೇಸ್ಗೆ. ಹಿಸ್ಟಾರಿಕಲ್ ಇದು ಎಲ್ಲರಲ್ಲೂ ಪ್ರಜ್ಞೆ ಬಂದಿರೋದು, ಮಹಿಳೆಯರ ಮೇಲೆ ಈ ಥರ ಒಂದು ಭೀಕರವಾದಂಥ ಒಂದು ಅತ್ಯಾಚಾರ ಆಗಿದೆ.
ಅವ್ರನ್ನ ಕೊಲೆ ಮಾಡಿದ್ದಾರೆ ಅಂತಕ್ಕಂಥದ್ದು ಎಲ್ಲ ತಿಳ್ಕೊಂಡಿರ್ತಕ್ಕಂಥ ಇರ್ರೆಸ್ಪೆಕ್ಟಿವ್ ಆಫ್ ಕಮ್ಯುನಿಟೀಸ್, ಇರ್ರೆಸ್ಪೆಕ್ಟಿವ್ ಆಫ್ ಕಾಸ್ಟ್, ಇರ್ರೆಸ್ಪೆಕ್ಟಿವ್ ಆಫ್ ರಿಲಿಜನ್ಸ್ ಯೋಚನೆ ಮಾಡ್ತಾ ಇರೋದು ಇದೊಂದೇ. ನಾನು ಅದಕ್ಕೆ ಮೊದಲೇ ಹೇಳಿದೆ, ಒಂದೊಂದು ಪಟ್ಟಿ ಮಾಡಿದೆ, ದಲಿತರ ಮೇಲಾದಂಥ ಅತ್ಯಾಚಾರಗಳು, ಮಹಿಳೆಯರ ಮೇಲಾದಂಥ ಅತ್ಯಾಚಾರಗಳು, ಅದು ಇನ್ನೂ ನಡೀತಾನೆ ಇದೆ, ಅದು ಇನ್ನೂ ನಾವು ರೆಕಗ್ನೈಸ್ ಮಾಡಿಲ್ಲ. ಅಲ್ಪಸಂಖ್ಯಾತರ ಮೇಲೆ ಗುಜರಾತಲ್ಲಿ ಅಲ್ಲಿ ಇಲ್ಲಿ ಎಲ್ಲ ಕಡೆ ಆಯಿತು, ಅವ್ರ ಬಗ್ಗೆ ಯೋಚನೆ ಮಾಡಲಿಲ್ಲ. ಕ್ರಿಶ್ಚಿಯನ್ಸ್ ಮೇಲೆ, ನನ್ಸ್ ಮೇಲೆ ಆಯಿತು ಎಲ್ಲಿ ಕಂದಮಾಲ್ನಲ್ಲಿ, ಅದನ್ನು ನಾವು ತಗೊಳ್ಳಿಲ್ಲ. ಡೊಮೆಸ್ಟಿಕ್ ವೈಲೆನ್ಸಲ್ಲಿ ಇದು ಮಹಿಳೆಯರು ದಿನ ಅತ್ಯಾಚಾರ ಆಗ್ತಿದ್ದಾರೆ, ಅವ್ರ ಬಗ್ಗೆ ನಾವು ಗಮನ ತಗೊಳ್ಳಿಲ್ಲ. ಇದೊಂದಕ್ಕೆ ಮಾತ್ರ ನಾಗರಿಕ ಸಮಾಜ ದೇಶದಾದ್ಯಂತ ಒಂದು ವಾಯ್ಸನ್ನು ಮಾಡಿದೆ. ಇದು ಒಳ್ಳೆ ಬೆಳವಣಿಗೆ, ಇದು ಇದು ತಣ್ಣಗಾಗ್ಬಿಡುತ್ತೆ. ಇದನ್ನ ಬಿಸಿನ ಹಂಗೇನ ನಾವು ಅದನ್ನು ಬಿಸಿನ ಹಂಗೆ ಇಟ್ಕೊಂಡು ಹೋಗ್ಬೇಕೀಗ. ಇನ್ನು ಯಾವುದೇ ಘಟನೆ ಆಗಲಿ, ಯಾರ ಮೇಲೆ ಆಗಿರಲಿ, ಯಾವುದೇ ಮಹಿಳೆ ಮೇಲೆ ಆಗಿರಲಿ, ನಾವು ಅದನ್ನು ಒಕ್ಕೊರಲಿನಿಂದ ಖಂಡಿಸಬೇಕಾಗುತ್ತೆ. ಮತ್ತು ಅದರ ವಿರುದ್ಧ ನಾವು ಸರ್ಕಾರ ಆಗಿರ್ಬೋದು, ಶಿಂದೆ ಆಗಿರ್ಬೋದು, ಪೊಲೀಸ್ ಆಗಿರ್ಬೋದು, ಶೀಲಾ ದೀಕ್ಷಿತ್ ಯಾರೇ ಆಗಿರ್ಬೋದು, ಅವರು ಸೋನಿಯಾ ಗಾಂಧಿ ಆಗಿರ್ಬೋದು, ಅವರೆಲ್ಲರ ಮೇಲೆ ನಾವು ಹೋರಾಟವನ್ನು ಮಾಡಬೇಕಾಗುತ್ತೆ ಮತ್ತು ಜನರಿಗೆ ನ್ಯಾಯ ತೋರಿಸ್ಬೇಕಾಗುತ್ತೆ. ಅನುಪಮ ಅವರೇ, ನೆಕ್ಸ್ಟ್ ಕ್ವಶನ್ ನಿಮಗೆ. ತೇರಿ ನಜರ್ ಬುರಿ ತೋ ಪರ್ದಾ ಮೈ ಕ್ಯೂ ಪೆಹನು, ಇದಕ್ಕೆ ನೀವೇನು ಕಮೆಂಟ್ಸ್ ಹೇಳ್ತೀರಾ? ಈಗೆಲ್ಲ ಮಹಿಳೆಯರು ಫೇಸ್ಬುಕ್ಕಲ್ಲಾಗಲಿ, ಬಹಳ ವಿವಿಧ ಪ್ರದೇಶಗಳಲ್ಲಾಗಲಿ ಈ ಪೋಸ್ಟರ್ನು ಹಿಡ್ಕೊಂಡು ನಿಂತಿರೋದು ಕಾಣಬಹುದು. ಇದಕ್ಕೆ ನೀವೇನು ಕಮೆಂಟ್ ಮಾಡ್ತೀರಾ? ಏನಿಲ್ಲ, ತೆರಾ ಸೋಚ್ ಬುರಿಯೇ, ತೆರಾ ಸೋಚ್ ಪೆಲಾ ಬುರಿಯೇ, ಔರ್ ಕಿಸಿ ಔರ್ ಕೆ ಊಪರ್ ತೂ ಯೇ ಗಲ್ತಿಯಾ ಥೋಕ್ ರಹಿ ಹೈ ತೋ ವೋ ಠೀಕ್ ನಹೀ ಹೈ. ಈಗ ನನ್ನ ಮೈಯಿ ನನ್ನ ಬಟ್ಟೆ ನನ್ನ ಇಷ್ಟ ಅಂತಂದ್ರೆ, ಗಂಡ್ ಮಕ್ಕಳು ನನ್ನ ಇದು ಪ್ರಚೋದನೆ ಆಗಿರೋದು, ನಾನು ನನ್ನ ಇಷ್ಟ ನನ್ನ ಮೈ ಹೇಳ್ದಂಗೆ ನಾನ್ ಮಾಡ್ಬೇಕು ಅಂತ ಅವ್ರು ಹೇಳಿದ್ರೆ ಎಲ್ಲಿ ಹೋಗ್ತೀರಾ? ಸೊ ಎಲ್ಲರಿಗೂ ಅವರು ನಮ್ಮ ಇವರು ಚೆನ್ನಾಗಿ ಹೇಳಿದ್ರು, ಇತಿ ಮಿತಿ ನೀತಿ ನಿಯಮ ಅನ್ನೋದು ಒಂದು ಬ್ಯಾಲೆನ್ಸ್ಡ್ ಆಗಿದ್ರೆ ಎಷ್ಟು ಅವಾಯ್ಡ್ ಮಾಡ್ಬೋದು. ನಾನು ಎಲ್ಲರಿಗೆ ನಾನು ಗಂಡಸ್ಗೆ ಏನು ನಾನು ಕಡಿಮೆ ಅಂತ ಹೇಳ್ಬಿಟ್ಟು ಒಂದು ದದಗಿರಿ ತೋರ್ಸೋದಿಕ್ ಆಗೋದಿಲ್ಲ. ಹೆಣ್ಮಕ್ಳು ದೇವ್ರು ಹಂಗ ಸೃಷ್ಟಿ ಮಾಡಿದ್ದಾರೆ, ನಮ್ಮನ್ನ ಕೋಮಲವಾಗಿ ಸೃಷ್ಟಿ ಮಾಡಿದರೆ, ಗಂಡಸ್ರನ್ನ ನಮ್ಮನ್ನ ಪ್ರೊಟೆಕ್ಟ್ ಮಾಡ್ಲಿಕ್ಕೆ ಅಂತ ಸೃಷ್ಟಿ ಮಾಡಿದ್ದಾರೆ. ಅಲ್ಲೇ ಹಂಗೆ ನಡ್ಕೊಂಡು ಹೋಗೋಣಲ್ಲ, ನಮ್ದೆಲ್ಲ ಗಲಾಟೆಗಳು, ಒಂದ್ ಸ್ವಲ್ಪ ಬೇಜಾರ್ತನ, ಸ್ವಲ್ಪ ಏನು ಕಿರಿಕಿರಿ ಅಥವಾ ಸ್ವಲ್ಪ ನಾಟಿನೆಸ್ ಮನೇಲಿ ತೋರ್ಸೋಣ, ಅಲ್ಲಿದ್ದಾರೆ ನಮ್ಮವರು ಮನೇಲಿ ತೋರ್ಸೋಣ. ಅದನ್ನ ಯಾಕೆ ನೀವು ಸಮಾಜಕ್ಕೆ ಪಬ್ಲಿಕ್, ಈಗ ಮನೆಯಲ್ಲಿ ಬಟ್ಟೆ ಬಿಚ್ಕೊಂಡು ಬಿದ್ದಿರಮ್ಮ ನಾವೇನ್ ಅನ್ನೋದಿಲ್ಲ, ಹೊರಗೆ ಕಾಲಿಟ್ಟಾಗ ದಟ್ ಇಸ್ ಪಬ್ಲಿಕ್, ಯು ಬಿಕಮ್ ಪಬ್ಲಿಕ್ ಪ್ರಾಪರ್ಟಿ. ಅದಕ್ಕೆ ನಮ್ಗೆ ನಿಯಮಗಳಿರ್ತದೆ, ನೀತಿ ನಿಯಮಗಳಿರ್ತದೆ, ಅದನ್ನು ಪಾಲಿಸು ಸಾಕು. ಲಿಮಿಟೇಷನ್ಸ್ ಫಾಲೋ ಮಾಡ್ಬೇಕಂತೀರಾ? ಎಕ್ಸಾಕ್ಟ್ಲಿ. ಮುಂದಿನ ಪ್ರಶ್ನೆಗೆ ಹೋಗೋಣ. ಅಸ್ಸಲಾಮು ಅಲೈಕುಮ್, ಮೊಹಮ್ಮದ್ ಯೂಸುಫ್ ತುಮಕೂರಿಂದ. ಮೇಡಮ್ ಅವ್ರಿಗೆ ಪ್ರಶ್ನೆ. ನಾವು ಸಿವಿಲೈಸ್ಡ್ ಮಾಡರ್ನ್ ಸೊಸೈಟಿ ಅಂತ ಹೇಳ್ಕೊಳ್ತೀವಿ, ಒಂದು ವಿ ಆರ್ ಆಲ್ ಎಜುಕೇಟೆಡ್ ನೌ, ಸೊ ವಿ ನೋ ಆಲ್ಸೋ ಆಲ್ಕೋಹಾಲ್ ಈಸ್ ಮದರ್ ಆಫ್ ಆಲ್ ಈವಿಲ್ಸ್, ಎಲ್ಲರಿಗೂ ಗೊತ್ತಿದೆ. ಮತ್ತು ಗೌರ್ಮೆಂಟ್ ಸ್ವತಃ, ವೈ ಗೌರ್ಮೆಂಟ್ ಈಸ್ ಗಿವಿಂಗ್ ಲೈಸೆನ್ಸ್ ಟು ದಿಸ್ ಲಿಕರ್? ಆ್ಯಂಡ್ ನೀವು ಜೆ ಡಿ ಯು ಎಲ್ಲ ಇದ್ದೀರಿ ಅಂತ ಹೇಳಿದ್ರಿ, ನೀವು ಅಗರ್ ಸಪೋಸ್ ಗೌರ್ಮೆಂಟ್ ಬಂದರೆ ನೀವು ಬ್ಯಾನ್ ಮಾಡ್ತೀರಿ ಆಲ್ಕೋಹಾಲ್ಗೆ? ಆ್ಯಕ್ಚುಲಿ ಜೆ ಡಿ ಯುದು ಒಂದು ಸಿದ್ಧಾಂತನೇ ಇದೆ, ದಟ್ ವಿ ಆರ್ ಅಗೇನ್ಸ್ಟ್ ಆಲ್ಕೋಹಾಲ್ ಅಂತ. ಮತ್ತೆ ಒಂದು ಹಾಡು ಇದೆಲ್ಲ, ಅಗರ್ ನಶಾ ಶರಾಬ್ ಮೇ ಹೋತಾ ತೋ ನೋಚಿತಿ ಬೋತಲ್ ಅಂತ ಅಮಿತಾಬ್ ಬಚ್ಚನ್ ಅವ್ರದಿದೆ. ನಾನು ಹೇಳೋದು, ನಿಮ್ಮ ತಲೆ ಏನು ಮಣ್ಣು ತಿನ್ನುತ್ತಾ? ಶರಾಬ್ ಯಾಕೆ ಮೊರೆ ಹೋಗ್ತೀರಾ? ಏನಕ್ಕಾದ್ರೂ ಸರಿ, ಶರಾಬ್ದು ಯಾಕೆ ಮೊರೆ ಹೋಗ್ತೀರಾ? ಫಸ್ಟ್ ನಿಮ್ಮನ್ನು ನೀವು ಸರಿ ಮಾಡ್ಕೊಳ್ರಿ, ಡಿಸಿಪ್ಲಿನ್ ಮಾಡ್ಕೊಳ್ರಿ. ಮತ್ತೆ ದುಡ್ಡು, ಇದು ಬಟ್ಟೆ ಬಗ್ಗೆ ಬಂದಾಗ ಒಂದು ಹೇಳಬೇಕು ಎಲ್ಲರಿಗೂ ನಿಮಗೆ, ಪೊಲೀಸ್ ಹೈಯೆಸ್ಟ್ ಕೇಡರ್ ಇರುವಂಥ ಪೊಲೀಸ್ ಆಫೀಸರ್ ಹತ್ರ ನಾನು ಮಾತಾಡಿದಾಗ, ಸರ್ ನಾನು ಪ್ರೊಟೆಸ್ಟ್ ಮಾಡ್ತಾ ಇದ್ದೀನಿ, ಇಂಥ ನ್ಯೂಡ್ ಪಿಕ್ಚರ್ಸ್ ಲೇಡೀಸ್ದು ಹಾಕ್ಬಿಟ್ಟು ಮಾಧ್ಯಮದವರು ಅವ್ರನ್ನ ಮಾನ ಮರ್ಯಾದೆ ಹರಾಜಿಗೆ ಹಾಕ್ತಾ ಇದ್ದಾರೆ, ಹೆಣ್ಮಕ್ಳದು ತಮ್ಮ ಇದು ಬೇಕು, ನನ್ನ ಸಹಕಾರ ಬೇಕು ಅಂತಂದರೆ, ಅಮ್ಮ ನಮಸ್ಕಾರ ಮಾಡ್ತೀನಿ, ನೀವು ಅದು ಮಾಡಿಬಿಟ್ಟು ಈ ಹೆಣ್ಮಕ್ಳು ಅಂಥ ದರಿದ್ರ ಡ್ರೆಸ್ ಹಾಕೋದು ಬಿಡಿಸ್ರಮ್ಮ, ನಮ್ಮ ಕೆಲಸ ತುಂಬ ಕಡಿಮೆ ಆಗುತ್ತೆ ಅಂತಾರೆ. ಟೌನ್ ಹಾಲಲ್ಲಿ ನೀವು ಒಂದು ಕಾರ್ಯಕ್ರಮನೂ ಮಾಡಿದ್ರಲ್ಲ ಇದ್ರ ಬಗ್ಗೆ. ಬಶೀರ್ ಉಮ್ರಿ ಅವರೇ, ಬಹಳ ತಾಯಿತು ನಿಮ್ಮ ಪ್ರಶ್ನೆ ಬರಲಿಲ್ಲ. ಇದು ಪರ್ದಾ ಅನ್ನೋದು ಕೇವಲ ಒಂದು ಕಪ್ಪು ಹೊದಿಕೆಯನ್ನು ಹಾಕಿಕೊಂಡು ಹೊರಗೆ ಹೋಗುವುದಾ, ಅಥವಾ ಇದಕ್ಕಿಂತ ಹೆಚ್ಚಾಗಿ ಏನಾದರೂ ಇದೆ? ಪರ್ದಾ ಅಂದರೆ ಮೊಟ್ಟ ಮೊದಲು ಕಣ್ಣಿನ ಪರ್ದಾ. ನಾವು ಕಣ್ಣುಗಳನ್ನು, ನಮ್ಮ ಕಣ್ಣುಗಳನ್ನು ನಾವು ರಕ್ಷಿಸಿದರೆ ಅದು ಮುಖ್ಯವಾದಂಥ ಪರ್ದಾವಾಗಿದೆ. ಗಂಡಿಗಾಗಲಿ ಹೆಣ್ಣಿಗಾಗಲಿ ಎರಡಕ್ಕಾಗಿ ಪರ್ದಾ ಇದೆ. ಮುಂದಿನ ಪ್ರಶ್ನೆಗೆ ಹೋಗೋಣ. ಅಸ್ಸಲಾಮು ಅಲೈಕುಮ್. ನನ್ನ ಪ್ರಶ್ನೆ ಇಬ್ಬರಿಗೆ, ಉಮರ್ ಭಾಯಿಗೆ ಮತ್ತು ಅಕ್ಕ ಅವ್ರಿಗೆ. ಉಮರ್ ಭಾಯಿ ಅವರು, ಇದಕ್ಕೆಲ್ಲದಕ್ಕೂ ಕಾರಣ ಮದುವೆ ತುಂಬ ಲೇಟ್ ಆಗ್ತಾ ಇದೆ ಅನ್ಸೋದಲ್ವಾ, ಅದನ್ನ ಇಸ್ಲಾಮಿಕ್ ಅನಿಸಿಕೆ ಏನು? ನಿಮ್ಮ ಉತ್ತರಕ್ಕೆ ಸಿಸ್ಟರ್ ಅವರ ಅನಿಸಿಕೆ. ಅಂದರೆ ಮದುವೆ ಎಷ್ಟು ಬೇಗ ಮಾಡಬೇಕು ಅಷ್ಟು ಬೇಗ ಮಾಡಿದ್ರೆ ಒಳ್ಳೆಯದು. ನಮ್ಮ ಸ್ಕೂಲ್ನಲ್ಲಿ ನೋಡ್ತಾ ಇದ್ದೀವಿ,
ನಾನು ಓದುವಾಗಲೇ ಹೈಸ್ಕೂಲ್ನಲ್ಲಿ ಅಫೇರ್ಸ್ ಇತ್ತು, ಇವಾಗ ಪ್ರೈಮರಿ ಸ್ಕೂಲ್ಸ್ನಲ್ಲಿ ಅಫೇರ್ಸ್ ನಡೀತಿದೆ. ಮತ್ತು ರಿಪೋರ್ಟ್ ಪ್ರಕಾರ ನೋಡಿದ್ರೆ